ಹೂವು ಹೇಗೆ ಮಳ? ಹಿದೆಗೆ ಮಾರು. 100 ರೂಪಾಯಿ ಅಮ್ಮ. ಅಮ್ಮ ಅಲ್ಲಿ ಹಣ್ಣು ಚೆನ್ನಾಗಿದೆ, ಅಲ್ಲೇ ಬಾಳೆಹಣ್ಣು ತಗೋ. ನಾವ್ ಯಾವಾಗ್ಲೂ ತಗೊಳ್ತೀವಲ್ಲ, ಅಲ್ಲೇ ತಗೊಳ್ಳೋಣ ಬಿಡು. ಬೇಡ ಬೇಡ, ಅಲ್ಲೇ ತಗೋ. ಹೇಳದ್ನಲ್ಲ ತಗೊಳ್ಳಮ್ಮ ಪ್ಲೀಸ್. ಒಂದ್ ನಿಮಿಷ ಬಂದೇ ಇರಮ್ಮ. ಸರಿ ನಡಿ. ಹೇಗೆ ಪಚ್ಚಬಾಳೆ? 40 ರೂಪಾಯಿ. ಸರಿ, ಈ ಚಿಪ್ ಹಾಕಿ. ಚಿಂಟು, ದುಡ್ಡೇನು ಹೆಚ್ಚಾಗಿದೆಯಾ? ಅದೆಲ್ಲ ಗೊತ್ತಿಲ್ಲ, ತಗೋ. ಹೇಳಿದ್ರೆ ಗೊತ್ತಾಗಲ್ವಾ? ತಗೊಳ್ಳಮ್ಮ ಪ್ಲೀಸ್. ಸರಿ, ಒಂದ್ ನಿಮಿಷಪ್ಪ, ಬರ್ತೀನಿ. ಯಾಲಕ್ಕಿ ಬಾಳೆಹಣ್ಣು ಹೇಗೆ? 60 ರೂಪಾಯಿ. ಓಕೆ. ಏನಪ್ಪಾ? ಮೇಡಮ್ ಬಂದೆ ಒಂದ್ ನಿಮಿಷ. ಅಲ್ಲ ಕಣೋ ಚಿಂಟು, ನಿಂಗೆ ಏನಾದ್ರೂ ಬುದ್ಧಿ ಇದೆಯಾ? ಬಾಳೆಹಣ್ಣು ಬೇಡ ಬೇಡ ಅಂದ್ರೆ ತಗೋ ತಗೋ ಅಂತ ಫೋರ್ಸ್ ಮಾಡ್ತೀಯಲ್ಲ. ಪಾಪ ಅಮ್ಮ, ಅವರು ಕಷ್ಟದಲ್ಲಿದ್ದಾರೆ. ಕೊರೋನಾ ಬಂದ್ಮೇಲೆ ಎಲ್ಲರೂ ಕಷ್ಟದಲ್ಲೇ ಇರೋದು ಕಣೋ. ಇಷ್ಟಕ್ಕೂ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ನಿನಗೆ ಹೇಗ್ ಗೊತ್ತು? ಅವರು ಇದಕ್ಕೂ ಮುಂಚೆ ಈ ಕೆಲಸ ಮಾಡ್ತಿರ್ಲಿಲ್ಲ. ಅಷ್ಟು ಕರೆಕ್ಟ್ ಆಗಿ ನೀನೇ ಹೇಳ್ತೀಯಾ? ಅವರು ನಮ್ ಕನ್ನಡ ಟೀಚರ್ ಜಯಪ್ಪ ಸರ್ ಅಂತ. ಕನ್ನಡ ಟೀಚರಾ? ಗ್ರೇಟ್ ಚಿಂಟು. ಕನ್ನಡಿ ನಿನಗೆ ಬೇಡ, ಕನ್ನಡಿಯೇ ನೀನಾಗು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾತಿನ ರೀತಿಗೆ ಪ್ರೀತಿಯ ಬೆಸುಗೆ. ನಿಮಗ್ ಕಷ್ಟ ಆಗುತ್ತೆ ಅಂತ ನಾವು ನಷ್ಟ ಮಾಡ್ಕೊಳಕ್ ಆಗುತ್ತೇನ್ರಿ? ಬ್ಯಾಂಕಿಗೆ ನಾವು ಲೋನ್ ಕಟ್ಬೇಕು. ಸರ್ಕಾರದಿಂದ ಏನ್ RTA ಫಂಡ್ ರಿಲೀಸ್ ಮಾಡಿದಾರ ನಿಮಗ್ ಸಂಬಳ ಕೊಡಕ್ಕೆ? ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದೆ, ಬೆಟರ್ ನೀವು ಬೇರೆ ಸ್ಕೂಲ್ ನೋಡ್ಕೊಳ್ಳಿ. ದಯವಿಟ್ಟು ಈಗ ನೀವು ಹೊರಡಿ ಪ್ಲೀಸ್, ಹೊರಡ್ರಿ. ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಮೊದ್ಲೇ ಗೊತ್ತಾಗಿದ್ರೆ ಯಾವ್ದಾದ್ರು ಸರ್ಕಾರಿ ಶಾಲೆಗೋ ದೊಡ್ಡ ಸಂಸ್ಥೆಗೋ ಸೇರ್ಕೊಂಡ್ಬಿಡ್ತಿದ್ದೆ. ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಗಳಿಗೆ ಭವಿಷ್ಯನೇ ಇಲ್ಲ. ಅಪ್ಪ, ಇವತ್ತಾರು ಸಂಬಳ ಕೊಟ್ರಾ? ಕರೆಂಟ್ ಬಿಲ್ ಕಟ್ಬೇಕಂತೆ ಅಮ್ಮ ಹೇಳಿದ್ರು. ಹಾಗೆ ಲಿಸ್ಟ್ ಅಲ್ಲಿರೋ ಐಟಮ್ನೆಲ್ಲ ತರಬೇಕಂತೆ. ಸಂಜೆ ಓನರ್ ಬರ್ತಾರಂತೆ. ಬಾಡಿಗೆ ದುಡ್ಡನ್ನ ಅರೇಂಜ್ ಮಾಡ್ಕೋಬೇಕಂತೆ ಅಮ್ಮ ಹೇಳಿದ್ರು. ನಮಸ್ತೆ ಸರ್. ನಂದಿನಿ, ನೀನೇನಮ್ಮ ಇಲ್ಲಿ? ನಿಮ್ಮನ್ ನೋಡಕ್ಕಂತಾನೆ ಬಂದೆ ಸರ್. ನಾನ್ ಇಲ್ಲಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ರು? ಚಿಂಟು ಅವ್ರ ಅಮ್ಮನ ಫೋನಿಂದ ನಮ್ಮೆಲ್ಲರಿಗೂ ಫೋನ್ ಮಾಡಿದ್ದ ಸರ್. ನಾನ್ ಮಾತ್ರ ಅಲ್ಲ ಸರ್, ನಿಮ್ಮ ಹತ್ರ ಪಾಠ ಕಲ್ತಿದ್ರೆ ಎಲ್ಲ ಸ್ಟೂಡೆಂಟ್ಸು ಇಲ್ಲೇ ಬರ್ತಾರೆ. ಟಿಸಿ ಮಾಸ್ಟರ್ ASL ಏನ್ ಮಾಡ್ತಿದ್ರೆ ಸರ್? ಟಿಸಿ ಮಾಸ್ಟರ್ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ. ಎಎಸ್ ಹೀಗೆ ಒಂದು ತರಕಾರಿ ಗಾಡಿ ಹಾಕೊಂಡಿದ್ದಾರೆ. ಸ್ಕೂಲ್ ಇಲ್ಲ ಅಂದ್ರು ಫೀಸ್ ಕಟ್ಟಿ ಅಂತ ಫೋನ್ ಮಾಡಿದ್ರಲ್ಲ ಸರ್. ಸರ್, ಮ್ಯಾನೇಜ್ಮೆಂಟ್ ಅವರು ದುಡ್ಸ್ಕೊಳ್ಳೋವರೆಗೂ ದುಡ್ಸ್ಕೊಂಡು ಈಗ ಮಾಡೋದ್ ಸರಿನಾ ಸರ್? ಟೀಚರ್ಸ್ ಗಳ ಬಗ್ಗೆ ಸರ್ಕಾರ ಯಾಕೆ ಸರ್ ಕೇರ್ ತಗೊಂಡಿಲ್ಲ? ಇದು ತಪ್ಪಲ್ವಾ ಸರ್? ನಮ್ಮೆಲ್ರಿಗೂ ಹೇಗ್ ಬದುಕ್ಬೇಕಂತ ಹೇಳ್ಕೊಟ್ಟಿದ್ ನೀವು ಸರ್, ನಿಮ್ ಬದುಕ್ನ ಬೀದಿಗ್ ಬರಕ್ಕೆ ನಾವ್ ಬಿಡಲ್ಲ ಸರ್.
ಹಣ್ಕೊಡಿ ಸರ್, ಹಣ್ಕೊಡಿ ಸರ್. ಥ್ಯಾಂಕ್ ಯು. ಇವತ್ತಿನ ಕಾಲದಲ್ಲೂ ನಮ್ಮ ನಿಮ್ಮ ನಂಟು ಹೀಗಿರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು.